वेलकम टू सिंपल एंड बेस्ट ह्यूमन राइट्स डे 4 चाइल्ड राइट्स डे इनकी वी हैव अ स्पेशल पर्सन फ्रॉम नीड बेस इंडिया टू एक्सप्लेन अबाउट द चाइल्ड राइट्स बिफोर दैट आई लाइक टू शेयर अ स्मॉल इंसिडेंट और சின்ன பையன பார்த்தா அவன் என்ன பண்ணானா அவங்க டாடியை வந்து பேர் விட்டு கூப்பிட்டான் அப்ப நான் கேட்டேன் அவங்க அப்பா கிட்ட கேட்டேன் என்ன உங்களை பேர் விட்டு கூப்பிட்றானா அவர் கேஷுவலாக கூலாக சொன்னார் இல்லை இது வந்து நார்மல் தான் அவன் வந்து நிறைய ஹாலிவுட் மூவிஸ்லாம் பார்க்குவான் இதெல்லாம் பேர் விட்டு கூப்பிட்றதுல எதுவும் தப்பு இல்லை ஸோ இஸ் வெரி கம்ஃபர்டபுள் இன் இட் அண்ட் அவங்க அம்மாவை எல்லாருமே வீட்டில் பேர் விட்டு தான் கூப்பிடான்னு சொல்லிட்டு அவர் ரொம்ப என்கரேஜிங்காக பேசுகிறார் அவங்க பையனை பற்றி நான் கிட்ஸுக்கு ஃப்ரீடம் கொடுக்குறத பற்றி எதுவும் தப்பாக சொல்ல பட் அவங்க சில தப்பாக பண்ணும்போது அவங்கள கரெக்ட் பண்ணுறதோ பெரியவங்களை பேரிட்டு கூப்பிட்றதுலாம் ஃபாரினில் இருக்கிற கல்ச்சராக இருக்கலாம் பட் நம்ம இந்தியாவுக்கு வி ஹாவ் அ வெரி குட் கல்ச்சர் ஸோ அந்த கல்ச்சரை வந்து நம்ம மிஸ் பண்ணாமல் பசங்களுக்கு வந்து பெரியவங்கக்கிட்ட எப்படி பேசணும் எப்படி ரெஸ்பெக்ட் பண்ணணுன்ற ஒரு விஷயத்தை நம்ம கற்றுக் கொடுக்கலாம் அண்டு பேரண்ட்ஸுங்க தயவுசெய்து அந்த மாதிரி விஷயங்களை என்கரேஜ் பண்ணாமல் பசங்களுக்கு தேவையான விஷயங்களை மாத்திரம் கற்றுக் கொடுங்க ஸோ மேனரிசம் இஸ் சம்திங் வெரி இம்பார்ட்டன்ட் வி நீட் டு டீச் அண்ட் வி நீட் டு ட்ரான்ஸ்ஃபர் டு த நெக்ஸ்ட் ஜென்ரேஷன் வாட் வி லேர்ன் ஃப்ரம் அவர் எல்டர்ஸ் Hello everybody, this is Mahadev from Need Based India organization. So I've been working for child development sector from last 4 to 5 years. So let us quickly understand the concept of child and child rights and why the children need the rights and how the concept of child rights evolved and what are the legal provisions to protect the child rights. Let us quickly understand the concept of child here. So there is a famous proverb in Kannada. ಇಂದಿನ ಮಕ್ಕಳೇ ಯಾ ಸೊ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ ತಪ್ಪು ಸೊ ಇವಾಗ ನಮ್ಮ ಸಂವಿಧಾನಾತ್ಮಕವಾಗಿ ಮತ್ತು UNCRC ಪ್ರಕಾರ ಮಕ್ಕಳಿಗೆ ಇರುವ ಎಲ್ಲ ಹಕ್ಕುಗಳ ಒಡಂಬಡಿಕೆಗಳ ಆಧಾರಿತವಾಗಿ ನೋಡೋದಾದ್ರೆ ಇವತ್ತಿನ ಮಕ್ಕಳು ಇವತ್ತಿನ ಪ್ರಜೆಗಳೇನೆ ಯಾಕಂದ್ರೆ ಅಷ್ಟು ಕಾನೂನಾತ್ಮಕವಾದಂತಹ ಸೌಲಭ್ಯಗಳನ್ನ ಅವ್ರಿಗೆ ನಾವು ಇವಾಗಲೇ ಕೊಡ್ತಾ ಇದ್ದೀವಿ ಕೊಡುವುದರ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಈ ಚೈಲ್ಡ್ ರೈಟ್ ಅಂತಂದ್ರೆ ಒಂದು ಮುಖ್ಯವಾಗಿ ಕಾನೂನಿನ ಅಡಿಯಲ್ಲಿ ಬರುವಂತದ್ದು ಒಂದು ಮಗುವಿಗೆ ಸಿಗಬೇಕಾಗಿರುವಂತಹ ಕಾನೂನಾತ್ಮಕವಾದ ಪರಿಹಾರ ಸೌಲಭ್ಯ ಸೇವೆ ಅಂತಾನು ಅನ್ಬಹುದು ಎರಡನೇದು ಇದನ್ನ ಅಡಲ್ಟ್ಸ್ ಆಗಿರೋರು ಕೊಡುವಂಥದ್ದು ಅವ್ರ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಪಾಲಕರು ಪೋಷಕರು ಯಾರಿರ್ತಾರೋ ಅವ್ರಿಗೆ ಮಕ್ಕಳಿಗೆ ಅದನ್ನ ಒದಗಿಸಿಕೊಡುವಂತ ವ್ಯವಸ್ಥೆ ಮೂರನೇದು ಈ ಹಕ್ಕುಗಳನ್ನ ಯಾರು ಕೂಡ ಕಿತ್ಕೊಳಕ್ ಆಗೋದಿಲ್ಲ ಸೊ ಇದು ಈ ಚೈಲ್ಡ್ ರೈಟ್ಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಮೂರು ಪಾಯಿಂಟ್ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ UNCRC ಅಂತ ಒಂದಿದೆ ಸೊ ಅಲ್ಲಿ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಚೈಲ್ಡ್ ರೈಟ್ಸ್ ಅಂತ ಇದೆ ಸೊ ಅವರು CRC ಅಂತ ಒಂದು ರೆಡಿ ಮಾಡಿ ಅದರಲ್ಲಿ 54 ವಿಶೇಷವಾದಂತಹ ಮಕ್ಕಳ ಹಕ್ಕುಗಳನ್ನ ರೆಡಿ ಮಾಡ್ತಾರೆ ಸೊ 54 ಆರ್ಟಿಕಲ್ಸ್ಗಳನ್ನ 4 ಗುಂಪುಗಳಾಗಿ ಅವರು ವಿಂಗಡಣೆ ಮಾಡಿ ನಮಗೆ ಕೊಡ್ತಾರೆ ಸೊ ಅದರಲ್ಲಿ ಮೊದಲನೆಯದಾಗಿ ಬರೋದು ಸರ್ವೈವಲ್ ರೈಟ್ಸ್ ಅಂತ ಅಂದ್ರೆ ಬದುಕುವ ಹಕ್ಕು ಅಂತ ನಾವು ಅದನ್ನ ಕರಿತೀವಿ ಕನ್ನಡದಲ್ಲಿ ಸೊ ಬದುಕುವ ಹಕ್ಕು ಅಡಿಯಲ್ಲಿ ಬರೋದು ಅಂದ್ರೆ ಮಗುವಿಗೆ ನ್ಯೂಟ್ರಿಷನ್ ಫುಡ್ ಇರ್ಬೋದು ಆಮೇಲೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಮೇಲೆ ಸುರಕ್ಷಿತವಾದ ಮನೆ ವ್ಯವಸ್ಥೆ ಮತ್ತೆ ಹೆಲ್ತ್ ಫೆಸಿಲಿಟೀಸ್ಗಳು ಎಲ್ಲರೂ ಸಿಗ್ಬೇಕು ಸೊ ಇದು ಬದುಕುವ ಹಕ್ಕುಗಳನ್ನ ನೀಡುವ ನಿಟ್ಟಿನಲ್ಲಿ ಆ ರೈಟ್ನ ಅಂಡರಲ್ಲಿ ಬರುವಂತ ಅಂಶಗಳು ಸೊ ಎರಡನೇ ಹಕ್ಕು ಬಂದು ಪ್ರೊಟೆಕ್ಷನ್ ರೈಟ್ಸ್ ಅಂತ ಅಂತಂದ್ರೆ ಆ ಮಗುವಿನ ಮನಸ್ಸು ಮತ್ತು ಬಾಡಿಯನ್ನ ಯಾರು ಕೂಡ ಯಾವ ರೀತಿನೂ ದುರುಪಯೋಗ ಪಡಿಸ್ಕೊಳ್ಳೋ ಹಾಗಿಲ್ಲ ಈ ಮಕ್ಕಳಿಗೆ ಆಗುವ ವೈಲೆನ್ಸ್ ಇರ್ಬೋದು ಅವ್ರ ಮೇಲಾಗುವ ದೌರ್ಜನ್ಯಗಳು ಮತ್ತೆ ಅವ್ರ ಮೇಲಾಗುವ ಮಾನಸಿಕ ಕಿರುಕುಳಗಳು ಎಲ್ಲರೂ ಈ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಅಂತ ಹೇಳ್ಬೋದು ಮೂರನೇದಾಗಿ ಡೆವಲಪ್ಮೆಂಟಲ್ ರೈಟ್ಸ್ ಅಂತ ಬರುತ್ತೆ ಅಂದ್ರೆ ಬೆಳವಣಿಗೆ ಹೊಂದುವ ಹಕ್ಕುಗಳು ಅಂತ ಸೊ ಬೆಳವಣಿಗೆ ಹೊಂದುವ ಹಕ್ಕುಗಳಲ್ಲಿ ಏನೇನು ಬರುತ್ತೆ ಅಂತಂದ್ರೆ ಒಂದು ಮಗುವಿಗೆ ವಿದ್ಯಾಭ್ಯಾಸ ಆಟ ಆಡುವ ಹಕ್ಕು ಮತ್ತೆ ತನಗೆ ಇಷ್ಟ ಆಗಿರುವಂತಹ ಧರ್ಮವನ್ನ ಮತ್ತೆ ಸಂಸ್ಕೃತಿಯನ್ನ ಪಾಲನೆ ಮಾಡುವಂತಹ ಹಕ್ಕು ಇದು ಒಳಗೊಂಡಿರುತ್ತೆ ಸೊ ಇಲ್ಲಿ ಯಾವುದೇ ರೀತಿಯ ಅಡಲ್ಟ್ಗಳು ಮಗುವಿಗೆ ನೀನು ಇದನ್ನೇ ಮಾಡಬೇಕು ಇದನ್ನೇ ಓದ್ಬೇಕು ಮತ್ತೆ ನೀನು ಈ ಧರ್ಮವನ್ನೇ ನೋಡ್ಬೇಕು ಈ ಕಲ್ಚರನ್ನೇ ನೀನು ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯ ಒತ್ತಾಯಗಳನ್ನ ಮಾಡುವ ಹಾಗಿಲ್ಲ ಈ ಹಕ್ಕಿನ ಅಡಿಯಲ್ಲಿ ಸೊ ನಾಲ್ಕನೆಯ ಹಕ್ಕು ಬಂದು ಪಾರ್ಟಿಸಿಪೇಷನ್ ರೈಟ್ಸ್ ಅಂತ ಅಂದ್ರೆ ಭಾಗವಹಿಸುವ ಹಕ್ಕು ಅಂತ ಸೊ ಮಗುವನ್ನ ಎಲ್ಲಾ ನಿರ್ಧಾರ ತೆಗೆದುಕೊಳ್ಳುವ ಮಗುವಿಗೆ ಸಂಬಂಧಿತವಾಗಿರುವಂತಹ ಯಾವ ವಿಷಯಗಳಲ್ಲೂ ಕೂಡ ಮಗುವಿನ ಒಪಿನಿಯನ್ ಅಂದ್ರೆ ಮಗುವಿನ
ಅಭಿಪ್ರಾಯವನ್ನು ತಿಳ್ಕೊಂಡು ಮತ್ತೆ ಅವನಿಗೆ ಅವನ ಆಸಕ್ತಿ ಅವನ ಅಥವಾ ಅವಳ ಆಸಕ್ತಿಯನ್ನು ಗುರುತಿಸ್ಕೊಂಡೇನೆ ಆ ಪಾರ್ಟಿಸಿಪೇಷನ್ ರೈಟ್ಸ್ನ ಕಾಪಾಡುವಂಥದ್ದು. ಸೊ ಇಲ್ಲಿ ಸೊ ಇಡೀ ಯು ಎನ್ ಸಿ ಆರ್ ಸಿಯಲ್ಲಿ ಕೋರ್ ಪ್ರಿನ್ಸಿಪಲ್ಸ್ ಆಫ್ ಯು ಎನ್ ಸಿ ಆರ್ ಸಿಯಲ್ಲಿ ಬರುವಾಗ ಆರ್ಟಿಕಲ್ 2 ಹೇಳುತ್ತೆ ಪ್ರಿನ್ಸಿಪಲ್ ಆಫ್ ನಾನ್ ಡಿಸ್ಕ್ರಿಮಿನೇಷನ್ ಅಂತ. ಸೊ ಪ್ರಿನ್ಸಿಪಲ್ ಆಫ್ ನಾನ್ ಡಿಸ್ಕ್ರಿಮಿನೇಷನ್ ಅಂತಂದ್ರೆ ಮಗುವನ್ನು ಯಾವುದೇ ಕ್ಯಾಸ್ಟ್, ಕ್ರೀಡ್, ಕಲರ್, ರಿಲಿಜಿಯನ್, ಬೇರೆ ಬೇರೆ ಬ್ಯಾಕ್ಗ್ರೌಂಡ್ನಿಂದ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ. ಸೊ ಅವರನ್ನು ಇಗ್ನೋರ್ ಮಾಡೋ ಹಾಗಿಲ್ಲ. ಸೊ ಇದು ಹೇಳುತ್ತೆ. ಆರ್ಟಿಕಲ್ 3 ಏನು ಹೇಳುತ್ತೆ ಅಂತಂದರೆ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್ ಅಂತ. ಸೊ ಮಗುವಿನ ಹಿತಕ್ಕಾಗಿ ಅಂತ ಅದೇ ಅದರದ್ದು ಕನ್ನಡ ಮೀನಿಂಗು. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಮಗುವಿಗೆ ಏನು ಆಸಕ್ತಿ ಇದೆಯೋ, ಮಗುವಿಗೆ ಏನಾಗಬೇಕು, ನಂಗೆ ಓದೋಕೆ ಇಷ್ಟ ಇಲ್ಲ ಅಂತಂದರೆ ಬೇರೆ ಯಾವ ಏರಿಯಾದಲ್ಲಿ ಬೇರೆ ಯಾವ ಆಸಕ್ತಿಗಳಲ್ಲಿ ಅವನು ತೊಡಗಿಸ್ಕೊಳ್ಬೇಕು ಅಂದ್ಕೊಳ್ತಾರೋ ಅಲ್ಲಿ ಅವರನ್ನು ಬೆಳೆಸುವಂಥದ್ದು. ಆರ್ಟಿಕಲ್ 6 ಹೇಳುತ್ತೆ ರೈಟ್ ಟು ಲಿವ್, ರೈಟ್ ಟು ಡೆವಲಪ್ ಆ್ಯಂಡ್ ರೈಟ್ ಟು ಆರ್ಟಿಕಲ್ 6 ಹೇಳುತ್ತೆ ರೈಟ್ ಟು ಲಿವ್, ರೈಟ್ ಟು ಡೆವಲಪ್ ಆ್ಯಂಡ್ ರೈಟ್ ಟು ಸರ್ವೈವ್ ಅಂತ. ಸೊ ಮಗುವಿಗೆ ಒಂದು ತಾಯಿಯ ಗರ್ಭದಲ್ಲಿರುವಾಗಲೇ ಆ ಸರ್ವೈವಲ್ ರೈಟ್ಸ್ ಬಂದಿರುತ್ತೆ. ಸೊ ಈ ಫೀಮೇಲ್ ಫ್ಯಾಂಟಿಸೈಡ್ ಎಲ್ಲ ಆಗುತ್ತಲ್ಲ ಅದನ್ನು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದರೆ ಸೊ ಅಲ್ಲಿ ಮಗುವಿನ ಕಾಪಾಡುವಂಥ ಆರ್ಟಿಕಲ್ 6 ಹೇಳುತ್ತೆ ರೈಟ್ ಟು ಲೈಫ್, ಸರ್ವೈವ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಸೊ ಮಗುವಿಗೆ ಒಂದು ತಾಯಿಯ ಗರ್ಭದಲ್ಲಿರುವಾಗಲೇ ಸರ್ವೈವಲ್ ರೈಟ್ಸ್ ಸಿಕ್ಕಿಬಿಟ್ಟಿರುತ್ತೆ. ಸೊ ಅಲ್ಲಿ ಈ ಫೀಮೇಲ್ ಫ್ಯಾಂಟಿಸೈಡ್ ಎಲ್ಲ ಆಗುತ್ತಲ್ಲ ಸೊ ಅದನ್ನು ಹೆಣ್ಮಗು ಇದ್ರೆ ಅದನ್ನು ಗರ್ಭದಲ್ಲೇ ಸಾಯಿಸೋದು ಆ ಥರದ ಎಕ್ಸಾಂಪಲ್ಗಳನ್ನು ನೀವು ನೋಡ್ತಾ ಹೋದರೆ ಅಲ್ಲಿಂದ ಒಂದು ಮಗುವಿಗೆ ಬದುಕು ಹಕ್ಕು ಸಿಗುತ್ತೆ. ಮತ್ತು ಬೆಳವಣಿಗೆ ಹಕ್ಕುಗಳನ್ನು ನಾವು ಆಬ್ವಿಯಸ್ಲಿ ಅವರಿಗೆ ಶಿಕ್ಷಣ ಕೊಡೋದ್ರಿಂದ ಮೂಲಕ, ಆಮೇಲೆ ಆಟವಾಡೋದ್ರ ಮೂಲಕ, ಭಾಗವಹಿಸೋದ್ರ ಮೂಲಕ, ಬೇರೆ ಬೇರೆ ಫೋರಮಲ್ಲಿ ಅವರು ಎಲ್ಲೆಲ್ಲಿ ಬೆಳಿಬೇಕು ಅಂದ್ಕೊಳ್ತಾರೋ ಅಲ್ಲಲ್ಲಿ ಅವರನ್ನು ಬೆಳೆಸೋದ್ರ ಮೂಲಕ ಆ ಡೆವಲಪ್ಮೆಂಟ್ ಮತ್ತು ಸರ್ವೈವಲ್ ರೈಟ್ಸ್ನ ನಾವು ಇನ್ಶೋರ್ ಮಾಡ್ತಾ ಬರ್ತೀವಿ. ಸೊ ಆರ್ಟಿಕಲ್ 12 ಹೇಳುತ್ತೆ ರೈಟ್ ಟು ಬಿ ಹರ್ಡ್ ಆ್ಯಂಡ್ ರೆಸ್ಪೆಕ್ಟ್ ದ ಚೈಲ್ಡ್ಸ್ ಫೀಲಿಂಗ್ಸ್ ಅಂತ. ಸೊ ಮಗುವಿಗೆ ಮಗುವಿನ ಮಾತುಗಳನ್ನು ಬೇರೆಯವರು, ಅವ್ರ ಪಾಲಕರು, ಪೋಷಕರು ಅಥವಾ ಯಾರು ಅಸೋಸಿಯೇಟ್ ಆಗಿರ್ತಾರಲ್ಲ ಮಗುವಿಗೆ, ಅವರು ಕೇಳಿಸ್ಕೊಳ್ಬೇಕಾಗಿರೋ ಮಗುವಿನ ಮಾತುಗಳನ್ನು ಕೇಳಿಸ್ಕೊಳ್ಬೇಕಾಗಿರುವಂತಹ ಹಕ್ಕನ್ನು ಮಗು ಹೊಂದಿದೆ. ಸೊ ಮಗುವಿನ ಮಾತನ್ನು ಕೇಳಬೇಕು. ಸೊ ನಾವು ಏನು ಮಾಡ್ತೀವಿ ಅಂದರೆ ಜನರಲ್ ಆಗಿ ಮಗುವಿಗೆ ಇಷ್ಟು ಇದಿಷ್ಟ ಆಗುತ್ತೆ ಇದನ್ನು ಕೊಟ್ಬಿಟ್ರೆ ಅವಳು ಖುಷಿ ಪಡ್ತಾಳೆ ಅಥವಾ ಅವನು ಖುಷಿ ಪಡ್ತಾನೆ ಅಂತ ಹೇಳ್ಬಿಡ್ತೀವಿ, ತಪ್ಪು. ಮಗುವಿಗೆ ಅವರ ಒಪಿನಿಯನ್ನ ಹೇಳ್ಕೊಳ್ಳುವಂತಹ ಎಲ್ಲ ಸಂಪೂರ್ಣವಾದ ಹಕ್ಕುಗಳಿದೆ. ಮತ್ತು ಅವ್ರ ಮಾತುಗಳನ್ನು ಯಾರಾದರೂ ಕೇಳಿಸ್ಕೊಂಡಿಲ್ಲ ಅಂದರೆ ಕೇಳಿಸ್ಕೊಳ್ಬೇಕು ನನ್ನ ಮಾತುಗಳನ್ನು ಅಂತ ಅವರು ನಿಂತು ಅವ್ರ ಹಕ್ಕನ್ನು ಅವ್ರು ಪಡ್ಕೊಳ್ಳುವಂತಹ ಸವಲತ್ತು ಕೂಡ ನಮ್ಮ ಯು ಎನ್ ಸಿ ಆರ್ ಸಿ ಕಲ್ಪಿಸ್ಕೊಟ್ಟಿದೆ. ಸೊ ಇಷ್ಟು ಕೋರ್ ಪ್ರಿನ್ಸಿಪಲ್ಸ್ ಆಫ್ ಸಿ ಆರ್ ಸಿ ಅಂತ ಹೇಳ್ಬೋದು. ಸೊ ಇಷ್ಟೊತ್ತವರೆಗೂ ಕಾನ್ಸೆಪ್ಟ್ ಆಫ್ ಚೈಲ್ಡ್ ರೈಟ್ಸ್ ನೋಡಿದ್ವಿ, ಆಮೇಲೆ ಯು ಎನ್ ಸಿ ಆರ್ ಸಿ ಏನು ಹೇಳುತ್ತೆ, ಆಮೇಲೆ ಯಾಕೆ ಮಕ್ಕಳಿಗೆ ಹಕ್ಕುಗಳು ಇಂಪಾರ್ಟೆಂಟ್ ಆಗುತ್ತೆ, ಆಮೇಲೆ ಹಕ್ಕುಗಳು ಯಾವ್ದ್ಯಾವುದು, 54 ಆರ್ಟಿಕಲ್ಸ್ಗಳನ್ನು 4 ಭಾಗ ಮಾಡಿರೋದು ಎಲ್ಲ ತಿಳ್ಕೊಂಡ್ವಿ. ಸೊ ತುಂಬ ಗೊಂದಲಗಳಿರೋದು ಮಕ್ಕಳಂದ್ರೆ ಯಾರು, ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಒಳಗಿನವರು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಗೊಂದಲ ಇದೆ. ಯಾಕೆ ಅಂತಂದರೆ ನಮ್ಮ ಇಡೀ ಲೀಗಲ್ ಸಿಸ್ಟಮಲ್ಲಿ ಆ ಥರದ ಒಂದಿಷ್ಟು ಸಂಘರ್ಷಗಳನ್ನು ನಾವು ಇಟ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಈ ಬಾಲನ್ ಚೈಲ್ಡ್ ಲೇಬರ್ ಅಂತ ನೋಡಿದ್ರೆ 14-15 ವರ್ಷದ ಒಳಗಿನವ್ರು ಯಾರಿದಾರಲ್ಲ ಅವರು ಮಾತ್ರ ಚೈಲ್ಡ್ ಲೇಬರಲ್ಲಿ ಬರ್ತಾರೆ. ಆಮೇಲೆ ರೈಟ್ ಟು ಎಜುಕೇಷನ್ಗೆ ಹೋದಾಗ 6-14 ವರ್ಷದ ಮಕ್ಕಳಿಗೆ ಮಾತ್ರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ನೋಡ್ತೀವಿ. ಆಮೇಲೆ ಅದೇ ಬಾಲ್ಯ ವಿವಾಹ ಅಂತ ನೋಡಿದಾಗ ಅಲ್ಲಿ 18 ವರ್ಷದ ಒಳಗಿನವರು ಅಥವಾ 21 ವರ್ಷದ ಒಳಗಿನವರು ಅಂತೆಲ್ಲ ಕನ್ಸಿಡರ್ ಮಾಡ್ತೀವಿ. ಸೊ ಈ ಥರದ್ದು ಒಂದಿಷ್ಟು ಕಾಂಪ್ಲಿಕೇಶನ್ಸ್ ನಮ್ಮ ಲೀಗಲ್ ಸಿಸ್ಟಮಲ್ಲಿ ಇರೋದ್ರಿಂದ ಸೊ ಯಾರು ಮಕ್ಕಳು ಅನ್ನೋದು ಒಂದು ದೊಡ್ಡ ಗೊಂದಲ ಆಗಿರುತ್ತೆ. ಸೊ ನಮ್ಮ ಬಾಲ ನ್ಯಾಯ ಕಾಯ್ದೆ ಜುವಿನೈಲ್ ಜಸ್ಟಿಸ್, ಅದು ಮಕ್ಕಳ ಹಕ್ಕುಗಳ ತಾಯಿ ಅಂತ ಕರಿತೀವಿ ನಾವು ಅದನ್ನು. ಸೊ ಆ ಬಾಲ ನ್ಯಾಯ ಕಾಯ್ದೆಯ ಅಡಿಯಲ್ಲಿ ಸೊ ಮಕ್ಕಳು ಅಂತಂದರೆ 18 ವರ್ಷದ ಒಳಗಿನ ಎಲ್ಲ ಮನುಷ್ಯ ಜೀವಿಗಳನ್ನು ನಾವು ಮಕ್ಕಳು ಅಂತ ಕರಿತೀವಿ. ಸೊ ಅದನ್ನು ನೀವು ಯಾರೂ ಮರೆಯೋಕೆ ಹೋಗಬೇಡಿ. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಅಲುಮ್ನಿ ಅಸೋಸಿಯೇಷನ್ ಆಫ್ ಸೇಂಟ್ ಜೋಸೆಫ್ ಕಾಲೇಜ್ ಆ್ಯಂಡ್ ಫಾರ್ ಆಲ್ ದ ಫೋರಮ್ ವಿಚ್ ಯು ಹ್ಯಾವ್ ಕ್ರಿಯೇಟೆಡ್ ನೌ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟುಗೆದರ್ ವಿಲ್ ಕ್ರಿಯೇಟ್ ಎ ಬೆಟರ್ ಸೊಸೈಟಿ. ಕೀಪ್ ಸ್ಮೈಲಿಂಗ್.